ಇನ್ನು ಮುಂದಿನ ಸುದ್ದಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಸತೀಶ್ ಜಾರಕಿಹೊಳಿ ಅವರು ತಾನು ಉಸ್ತುವಾರಿ ಹೊಂದಿರುವ ಜಿಲ್ಲೆಯ ಶಾಸಕರೊಂದಿಗೆ ಮೈಸೂರಿಗೆ ತೆರಳಲು ಚಿಂತನೆ ನಡೆಸಿದ್ರು. ಶಾಸಕರನ್ನು ಕರೆದುಕೊಂಡು ಹೋಗಲು ಬಸ್ ಕೂಡ ಸಿದ್ಧವಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡ ಹೈಕಮಾಂಡ್ ಗುಂಪಾಗಿ ಹೋಗದಂತೆ ಸೂಚನೆ ನೀಡಿದೆ ಎನ್ನಲಾಗಿದೆ. ಬಸ್ನಲ್ಲಿ ಶಾಸಕರನ್ನು ಒಗ್ಗೂಡಿಸಿಕೊಂಡು ಹೋಗೋದು ಬೇಡ, ಇದು ವಿರೋಧ ಪಕ್ಷಗಳಿಗೆ ಆಹಾರ ಕೊಟ್ಟಂತೆ ಆಗಲಿದೆ ಎಂದು ಹೈಕಮಾಂಡ್ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಮೈಸೂರಿಗೆ ತೆರಳೋದನ್ನು ಸತೀಶ್ ಜಾರಕಿಹೊಳಿ ಕೈಬಿಟ್ಟಿದ್ದಾರೆ ಎಂದು ಕಾಂಗ್ರೆಸ್ ಮೂಲಗಳು ತಿಳಿಸಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ, ಮೈಸೂರಿಗೆ ಹೋಗಬೇಕೆಂದು ಕೆಲವರು ಮಾತನಾಡಿದ್ವಿ, ದಸರಾ ನೋಡಲು ಬನ್ನಿ ಅಂತ ಅಲ್ಲಿ ಶಾಸಕರು ಹೇಳಿದರು, ಕೆಲವು ನಮ್ಮ ಸಮಾನ ಮನಸ್ಕ ಶಾಸಕರು ಹೋಗಬೇಕು ಅಂತ ಇತ್ತು, ನಮ್ಮನ್ನೆಲ್ಲರೂ ಟ್ರಿಪ್ ಕರೆದುಕೊಂಡು ಹೋಗಿ ಅಂತ ಕೆಲವರು ಹೇಳ್ತಿದ್ರು ಎಂದರು. ಈಗ ದಸರಾ ಹಬ್ಬ ಬೇಡ ಅಂತ ತೀರ್ಮಾನಿಸಿದ್ದೇವೆ, ಮುಂದೆ ಹೋಗಬೇಕಂತಾದರೆ ಮುಖ್ಯಮಂತ್ರಿ ಹಾಗೂ ಅಧ್ಯಕ್ಷರ ಗಮನಕ್ಕೆ ತಂದು ಹೋಗ್ತೀವಿ, ಇದು ಪಕ್ಷದ ಒಳಗೆ ಯಾವುದೇ ಬಣ ಗಿಣ ಅಂತ ಏನೂ ಇಲ್ಲ ಅಂತ ಹೂವಾಯ್ತಿದ್ರಪ್ಪ. ಒಂದಷ್ಟು ಜನ ಸೇರ್ಕೊಂಡು ಮೈಸೂರು ದಸರಾ ನೋಡೋಕ್ಕೆ ಅಫಿಷಿಯಲ್ ಆಗಿ ಹೇಳ್ಬಿಟ್ಟು ಸರ್ಕಾರದಿಂದಲೇ ದಸರಾ ಉತ್ಸವ ದಸರಾ ವೀಕ್ಷಣೆ ಅಂದರೆ ಹಾಗೆ ಹೋಗೋದು. ಅವ್ರು ಹೋಗೋದಂತೆ, ಹೋಗೋರನ್ನ ಬಂದ್ಬಿಟ್ಟು ತಡೆಯೋದಂತೆ, ವೇಣುಗೋಪಾಲ್ ಅವ್ರ ಮಧ್ಯಸ್ಥಿಕೆ ವಹಿಸೋದಂತೆ, ಇನ್ನೊಂದ್ಸಲ ಹೋಗಂಗಿದ್ರೆ ಸಿ ಎಮ್ ಡಿ ಸಿ ಎಮ್ ಗಮನಕ್ಕೆ ತಂದ್ಬಿಟ್ಟು ಹೇಳ್ತೀವಿ ಅಂತ ಹೇಳೋದಂತೆ. ಅಂದರೆ ಅವ್ರ ಗಮನಕ್ಕೆ ತರದೆ ಹೊಂಟಿದ್ರು, ಅಲ್ಲೇನೋ ಒಂದು ಸಮಸ್ಯೆ ಇತ್ತು ಅನ್ನೋದು ಸ್ಪಷ್ಟ ಆಗುತ್ತೆ ಅವ್ರುಗಳ ಮಾತಿದ್ಲೆ.